ಸೋನಿಕ್ ಆಕ್ಟೇವ್ ಕಿಡ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಕಥೆಯ ಹೆಸರು ಮಾಯದ ಬೀಸುವ ಕಲ್ಲು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಅವನ ಹೆಸರು ಸೀತಾರಾಮ. ಅವನು ಒಳ್ಳೆಯ ಮನುಷ್ಯ, ಆದರೆ ಅವನು ಬಡವ. ಅವನು ಕಷ್ಟಪಟ್ಟು ದುಡಿಯುತ್ತಿದ್ದ, ಆದರೆ ಅವನಿಗೆ ಬೇಕಾದಷ್ಟು ಹಣವನ್ನು ಗಳಿಸಲು ಆಗುತ್ತಿರಲಿಲ್ಲ. ಒಂದು ದಿನ ಅವನು ಇನ್ನೊಂದು ಹಳ್ಳಿಗೆ ಕೆಲಸಕ್ಕೋಸ್ಕರ ಹೋಗುತ್ತಾನೆ. ಅವನು ತನ್ನ ಕೆಲಸ ಮುಗಿಸಿ ಬರುವ ವೇಳೆಗೆ ಸಂಜೆಯಾಗಿ ಹೋಗಿತ್ತು. ಅವನ ಊರಿಗೆ ಹಿಂದಿರುಗುವ ದಾರಿಯಲ್ಲಿ ಒಂದು ಕಾಡಿದೆ. ಅವನು ತನ್ನ ದಾರಿಯಲ್ಲಿ ನಿಶ್ಶಬ್ದವಾಗಿ ಹೋಗುತ್ತಿದ್ದಾಗ ಒಂದು ತೋಳವು ಚಿಕ್ಕ ಜಿಂಕೆಯನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವುದನ್ನು ನೋಡಿದನು. ಸೀತಾರಾಮನು ಧೈರ್ಯ ಮಾಡಿ ತನ್ನ ಬಳಿಯಿರುವ ಕೋಲಿನಿಂದ ಆ ತೋಳವನ್ನು ಓಡಿಸಿ ಜಿಂಕೆಯ ಜೀವವನ್ನು ರಕ್ಷಿಸಿದನು. ಸೀತಾರಾಮನು ಜಿಂಕೆಯ ಹತ್ತಿರ ಹೋಗುತ್ತಿದ್ದಾಗ ಒಂದು ಮಾಯವು ನಡೆಯಿತು. ಆ ಜಿಂಕೆಯು ಒಬ್ಬ ದೇವತೆಯಾಗಿ ಬದಲಾಯಿತು. ಸೀತಾರಾಮನು ದೇವತೆಯ ಜೀವವನ್ನು ಉಳಿಸಿದ್ದರಿಂದ ದೇವತೆಗೆ ಸಂತೋಷವಾಯಿತು ಮತ್ತು ಹೀಗೆ ಹೇಳಿದಳು, ನನಗೆ ತುಂಬಾ ಸಂತೋಷವಾಗಿದೆ. ನೀನು ನನ್ನ ಹತ್ತಿರ ನಿನಗೆ ಏನು ಬೇಕೋ ಕೇಳು. ಆದರೆ ಸೀತಾರಾಮನಿಗೆ ದುರಾಸೆ ಇರಲಿಲ್ಲ. ಹೋ ದೇವತೆ, ನಾನು ಏನನ್ನೂ ಕೇಳುವುದಿಲ್ಲ, ನನಗೆ ನಿಮ್ಮ ಆಶೀರ್ವಾದಗಳೇ ಸಾಕು. ಸೀತಾರಾಮನ ಒಳ್ಳೆಯತನವನ್ನು ನೋಡಿ ದೇವತೆಗೆ ಇನ್ನೂ ಸಂತೋಷವಾಯಿತು. ಅವಳು ಹೀಗೆ ಹೇಳಿದಳು, ನೀನು ತುಂಬಾ ಒಳ್ಳೆಯ ಮನುಷ್ಯ, ಆದ್ದರಿಂದ ನಾನು ನಿನಗೆ ಏನನ್ನು ಕೊಡುತ್ತೇನೆ ಎಂದರೆ ಅದು ನಿನ್ನ ಜೀವನದ ದುಃಖವನ್ನೆಲ್ಲ ಹೋಗಲಾಡಿಸುತ್ತದೆ. ಹೀಗೆ ಹೇಳುತ್ತಾ ದೇವತೆಯು ತನ್ನ ಶಕ್ತಿಯನ್ನು ಉಪಯೋಗಿಸಿದಳು ಮತ್ತು ಒಂದು ಬೀಸುವ ಕಲ್ಲನ್ನು ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ಹೊರತೆಗೆದಳು. ಹೀಗೆ ಹೇಳಿದಳು, ನೋಡು, ನೀನು ಏನನ್ನಾದರೂ ನೆನೆಸಿಕೊಂಡು ಈ ಬೀಸುವ ಕಲ್ಲನ್ನು ಒಂದು ಸುತ್ತು ಸುತ್ತಿದರೆ ಅದು ನಿಜವಾಗುತ್ತದೆ, ಮತ್ತು ನಿನಗೆ ಸಾಕಾದರೆ ಈ ಕೆಂಪು ಬಟ್ಟೆಯಿಂದ ಮುಚ್ಚಿದರೆ ಅದು ನಿಂತು ಹೋಗುತ್ತದೆ. ಹೀಗೆ ಹೇಳುತ್ತಾ ಆ ದೇವತೆಯು ಸೀತಾರಾಮನ ಕೈಯಲ್ಲಿ ಆ ಬೀಸುವ ಕಲ್ಲನ್ನು ಮತ್ತು ಕೆಂಪು ಬಟ್ಟೆಯನ್ನು ಇಟ್ಟು ತಕ್ಷಣವೇ ಮಾಯವಾದಳು. ಸೀತಾರಾಮನಿಗೆ ಈ ಘಟನೆಯಿಂದ ಬಹಳವೇ ಆಶ್ಚರ್ಯವಾಯಿತು. ಅವನು ತನ್ನನ್ನೇ ನಂಬಲಾಗಲಿಲ್ಲ. ಆದ್ದರಿಂದ ಅವನು ಆ ಬೀಸುವ ಕಲ್ಲನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನಿಗೆ ತುಂಬಾ ಹೊಟ್ಟೆ ಹಸಿಯುತ್ತಿತ್ತು. ಆದ್ದರಿಂದ ಅವನು ತನ್ನ ಮನಸ್ಸಿನಲ್ಲಿ ಪೂರಿ ಮತ್ತು ಖೀರನ್ನು ನೆನೆದು ಆ ಬೀಸುವ ಕಲ್ಲನ್ನು ಒಂದು ಸುತ್ತು ಸುತ್ತಿದನು. ಏನಾಶ್ಚರ್ಯ, ಪೂರಿ ಮತ್ತು ಖೀರ್ ಅಲ್ಲಿಂದ ಹೊರಬರಾರಂಭಿಸಿತು. ಪೂರಿ ಮತ್ತು ಖೀರ್ ಬಂದೊಡನೆ ಅವನು ಕೆಂಪು ಬಟ್ಟೆಯಿಂದ ಬೀಸುವ ಕಲ್ಲನ್ನು ಮುಚ್ಚಿದನು. ಈಗ ಪೂರಿ ಮತ್ತು ಖೀರ್ ಬರುವುದು ನಿಜವಾಗಿಯೂ ನಿಂತು ಹೋಯಿತು. ಅವನು ಆ ಊಟವನ್ನು ತಿಂದು ರಾತ್ರಿಯೇ ತನ್ನ ಮನೆಯನ್ನು ತಲುಪಿದನು. ಮಾರನೆಯ ದಿನ ಅವನಿಗೆ ಏನೇನು ಅವಶ್ಯಕತೆಗಳಿದೆಯೋ ಆ ಎಲ್ಲವನ್ನೂ ಮಾಯದ ಬೀಸುವ ಕಲ್ಲಿನಿಂದ ಪಡೆದನು. ನಿಧಾನವಾಗಿ ದಿನಗಳು ಕಳೆದವು. ಸೀತಾರಾಮನು ಶ್ರೀಮಂತನಾದನು. ಸೀತಾರಾಮನ ಹಣಕಾಸಿನ ಸ್ಥಿತಿಯು ಸುಧಾರಿಸುತ್ತಿದ್ದಂತೆ ಅವನ ಸ್ನೇಹಿತರಲ್ಲಿ ಒಬ್ಬನಾದ ದಿನಕರನು ಇವನ ಮೇಲೆ ಸಂಶಯ ಪಡಲಾರಂಭಿಸಿದನು. ಒಂದು ದಿನ ದಿನಕರನು ಸೀತಾರಾಮನ ಮನೆಗೆ ಹೋಗಿ ಅವನ ಬಾಗಿಲ ಸಂದಿನಿಂದ ಸೀತಾರಾಮನು ಏನನ್ನೋ ನೆನೆದು ಬೀಸುವ ಕಲ್ಲನ್ನು ಬೀಸುವುದನ್ನು ನೋಡಿದನು. ಈ ಮಾಯವನ್ನು ನೋಡಿದ ನಂತರ ಅವನಿಗೆ ತುಂಬಾ ದುರಾಸೆಯಾಯಿತು. ಮತ್ತು ಆ ಬೀಸುವ ಕಲ್ಲನ್ನು ಸೀತಾರಾಮನ ಮನೆಯಿಂದ ಆ ರಾತ್ರಿಯೇ ಕದ್ದುಕೊಂಡು ಬಂದನು. ಅವನು ಮನೆಗೆ ಬಂದ ನಂತರ ಅವನಿಗೆ ತುಂಬಾ ಬಾಯಾರಿಕೆಯಾಗುತ್ತಿತ್ತು. ಆದ್ದರಿಂದ ಅವನು ನೀರನ್ನು ನೆನೆದುಕೊಂಡು ಆ ಬೀಸುವ ಕಲ್ಲನ್ನು ಒಂದು ಸುತ್ತು ಸುತ್ತಿದನು. ನೀರು ಆ ಬೀಸುವ ಕಲ್ಲಿನಿಂದ ಬಹಳವೇ ಹೊರಬರಲು ಆರಂಭಿಸಿತು. ಅವನ ಮನೆಯು ಪೂರ್ತಿ ನೀರಿನಿಂದ ತುಂಬಿಹೋಯಿತು. ಅವನ ಸಮಸ್ಯೆ ಏನೆಂದರೆ ಅವನಿಗೆ ಬೀಸುವ ಕಲ್ಲನ್ನು ಹೇಗೆ ನಿಲ್ಲಿಸುವುದು ಎಂದು ತಿಳಿದೇ ಇರಲಿಲ್ಲ.
ನೀರು ನಿರಂತರವಾಗಿ ಹರಿಯುತ್ತಿತ್ತು. ನಿಧಾನವಾಗಿ ನೀರು ಹಳ್ಳಿಯ ತುಂಬ ಹರಿಯುತ್ತಿತ್ತು ಮತ್ತು ಸೀತಾರಾಮನ ಮನೆಯ ಹತ್ತಿರವೂ ಬಂದಿತು. ಸೀತಾರಾಮನು ಇಷ್ಟು ನೀರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟನು ಮತ್ತು ಅದರ ಆಧಾರವನ್ನು ಹುಡುಕಿಕೊಂಡು ಹೊರಟನು. ಅವನು ದಿನಕರನ ಮನೆಗೆ ಹೋದನು. ಅವನಿಗೆ ತಕ್ಷಣ ಗೊತ್ತಾಯಿತು ದಿನಕರನೇ ತನ್ನ ಬೀಸುಕಲ್ಲನ್ನು ಕದ್ದಿರುವುದು ಎಂದು. ಇಷ್ಟು ಹೊತ್ತಿಗೆ ದಿನಕರನು ಪೂರ್ತಿ ಬಂಧಿಯಾಗಿದ್ದನು. ಅವನ ಮುಖ ಸೀತಾರಾಮನನ್ನು ನೋಡಿ ಜೋತು ಬಿದ್ದಿತು. ಅವನು ಸೀತಾರಾಮನಲ್ಲಿ ಕ್ಷಮೆ ಕೇಳಿದನು ಮತ್ತು ಅವನ ಬೀಸುವ ಕಲ್ಲನ್ನು ಹಿಂದಿರುಗಿಸಿದನು. ಸೀತಾರಾಮನು ಮನೆಗೆ ಬಂದು ಆ ಬೀಸುವ ಕಲ್ಲನ್ನು ಕೆಂಪು ಬಟ್ಟೆಯಿಂದ ಮುಚ್ಚಿದನು ಮತ್ತು ಹಳ್ಳಿಯಲ್ಲಿ ಪ್ರವಾಹವಾಗುವುದನ್ನು ತಡೆದನು. ಆದ್ದರಿಂದ ಈ ಕಥೆಯ ನೀತಿ ಏನೆಂದರೆ, ನಾವು ಯಾವಾಗಲೂ ಇನ್ನೊಬ್ಬರ ಯಶಸ್ಸನ್ನು ನೋಡಿ ದುರಾಸೆ ಪಡಬಾರದು, ಹಾಗೂ ನಾವು ಇನ್ನೊಬ್ಬರ ವಸ್ತುವನ್ನು ಉಪಯೋಗಿಸಲು ಕದಿಯಬಾರದು.